نمسكرة 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 सुमतिभिरनुमेयं शुभ्रकायं सखायं सुखमयमनपायं मुक्तुपायं विमायं ग्रहयमहममेयं ध्येयमाम्नायगेयं सदयमसदजेयं श्रीसहायं भजेयं तपःस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनं श्रीगुरुभ्यो नमः हरिः ॐ श्रियःपत्ये नित्या गणितगुणमाणिक्य विशद प्रभाजालोल्लासोपहत सकलावत्यतमसे जगज्जन्मस्थेम प्रलयरचनाशील वपुषे नमो शेषाम्नाय स्मृतिहृदय दीप्ताय हरये येन प्रादुर्भावि भूमिवलये विस्तारि गोसन्ततिः प्राबोधिश्रुतिपङ्कजं करुणया प्राकाशितत्वं परं स्वाद्दम्भं समनाजि साधुनिकरश्चाकारि सन्मार्गगः तेन व्यास दिवाकरेण सततम् मात्याजि मे मानसम् व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषये सत्यर्न वै बाधिते नैवास्ति प्रतिपक्षयुक्तिरतुलम् शुद्धम् प्रमाणम् समे भूयात्तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्भिः जडमतिरपि जन्तुर्जायते प्राग्मूलिः सकलवचन चेतो देवता भारती सा मम वचसि निधत्तां सन्निधिं मानसे च रमा निवासोचित वास भूमिः संन्याय रत्नावलि जन्म भूमिः वैराग्य भाग्यो मम पद्मनाभतीर्थामृतार्थिर्भवतात्विभूत्यै पदवाक्य प्रमाणज्ञान् प्रतिवादिमदच्छिरः श्रीमदक्षोभ्य तीर्थाख्यानुपतिष्ठे गुरून् मम श्रीमदानन्द तीर्थानि सन्मनस्सरसि भुवि अनुव्याख्यानगरिणे चञ्चरी कतिमे मनः न शब्दार्थो गाढाः न च निगमचर्चा सुचतुराः न च न्याये प्रौढाः न च विदितवेद्या अपि वयम् परम् श्रीमत्पूर्णप्रमतिगुरुकारुण्यसरणिम् प्रपन्ना मान्या स्मः किमपि च वदन्तोऽपि महताम् ॐ नारायणम् निखिलपूर्णगुणैकदेहम् निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः। ಇಲ್ಲಿಯವರೆಗೂ ಉಪಮಾಧಿಕರಣ ಹಾಗೂ ಈ ಅಂಬುವದ ಅಧಿಕರಣ ಅನ್ನುವ ಈ ಅಧಿಕರಣದ ಬಗ್ಗೆ ಕೆಲವು ವಿಚಾರ ಹೇಳಾಗಿತ್ತು. ಉಪಮಾಧಿಕರಣ ಸಂಪೂರ್ಣ ಆಗಿದೆ. ಅಂಬುವದ ಅಧಿಕರಣ ಅಂತ ಏನ್ ಕರಿತೀವಿ, ಆ ಅಧಿಕರಣದಲ್ಲಿ ಕೇವಲ ಪೂರ್ವಪಕ್ಷ ಪ್ರಶ್ನೆಯಾಗಿತ್ತು. ಅದನ್ನ ಗುರುವರ್ಥ ದೀಪಿಕಾದಲ್ಲಿ ಏನ್ ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ಪ್ರಾರಂಭ ಮಾಡ್ತಾ ನಂತರ ಈ ತತ್ವಪ್ರಕಾಶಿಕ ಭಾಷ್ಯದಲ್ಲಿ ಹೇಳಿದ ವಿಚಾರಕ್ಕೆ ಬರೋಣ. ಇಲ್ಲಿ ಗುರುವರ್ಥ ದೀಪಿಕಾದಲ್ಲಿ ಬರೀತಾ ಅಂಬುವದ ಗ್ರಹಣಾತ್ತು ನ ತಥಾತ್ವಂ ಇತ್ಯತ್ರ ಸಾದೃಶ್ಯಸ್ಯ ಸತ್ವಾತ್ ಸತಶ್ಚ ಸ್ವಯಮೇವ ಭಾವಾತ್ ಸದ್ಭಾವಾತ್ ಸಾಧನಂ ವಿನೈವ ಜೀವಸ್ಯ ತಾದೃತ್ವ ವ್ಯಕ್ತಿ ಇತಿ ಸತೋಭವಯೇವ ಪೂರ್ವಪಕ್ಷ ಪ್ರಾಪಕ. ಈಗೊಂದು ಪಂಕ್ತಿಯನ್ನ ಬರೆದಿದ್ದಾರೆ ಇಲ್ಲಿ. ಸತೋಭವ ಅಂತ ಹೇಳಿ ಪೂರ್ವಪಕ್ಷಿ ತಾನು ಪ್ರಶ್ನೆ ಕೇಳುವಂತಹ ಈ ಕಾರಣ, ಈ ಪ್ರಶ್ನೆ ಕೇಳಬೇಕಾದ್ರೆ ಅವನೇನು ಶಬ್ದವನ್ನ ಬಳಸಿದ್ದಾರೆ ಇಲ್ಲಿ ಸತೋಭವ ಅಂತ. ಸತೋಭವ ಅಂದ್ರೆ ನಮ್ಗೆ ಇದ್ದದ್ದೇ ಅಂತ, ಸತಃ ಅಂದ್ರೆ ಇರೋದು, ನಮ್ಮಲ್ಲಿ ಇದ್ದದ್ದೇ ಅಭಿವ್ಯಕ್ತ ಆಗೋದು, ಅದಕ್ಕೇನು ಹೊಸದಾದೇನು ಬೇಡ ಅಂತ ಈ ಅಭಿಪ್ರಾಯದಲ್ಲಿ ಈ ಶಬ್ದ ಬಂದಿದೆ. ಇದನ್ನ ವಿವರಣೆ ಮಾಡ್ತಾ ತತ್ವಪ್ರಕಾಶಿಕಾದಲ್ಲಿ ಹೀಗೆ ಪ್ರಾರಂಭ ಮಾಡ್ತಾರೆ. ಈ ಅಧಿಕರಣ ಯಾಕೆ ಬಂದಿದ್ದು ಅಂದ್ರೆ ಭಗವಂತನ ಮಹಿಮೆಯನ್ನು ಹೇಳಲಿಕ್ಕೆ ಅಧಿಕರಣ ಹೊರಟೇ ಇಲ್ಲ. ಈಗ ಇಲ್ಲಿವರೆಗೂ ನಾವೇನ್ ಕೇಳಿದೀವಿ, ಭಗವಂತ ಈ ಅವಸ್ಥೆಗೆ ಪ್ರವರ್ತಕ, ಆ ಅವಸ್ಥೆಗೆ ಪ್ರವರ್ತಕ, ಹೀಗೆ ಅನೇಕ ಮಹಿಮೆಗಳನ್ನ ಕೇಳಿದ್ವಿ. ಇಲ್ಲೇನ್ ಮಾಡ್ತಾ ಇದ್ದಾರೆ, ಆ ಮಹಿಮೆಗಳನ್ನ ಹೇಳ್ತಾ ಇಲ್ಲ, ಆದ್ರೆ ಆ ಮಹಿಮೆಗಳಿಂದ ನಿಮ್ಗೇನ್ ಬರಬೇಕು, ಭಕ್ತಿ ಬರಬೇಕು. ಆ ಭಕ್ತಿ ಅದು ವ್ಯರ್ಥ ಅಲ್ಲ, ಭಕ್ತಿ ಬೇಕು ಅಂತ ಹೇಳ್ತಾ ಇದ್ದಾರೆ. ಆ ಭಕ್ತಿ ವ್ಯರ್ಥ ಅಲ್ಲ, ವ್ಯರ್ಥ ಅಂತ ಪೂರ್ವಪಕ್ಷಿ ಹಾಗಾದ್ರೆ ಪ್ರಶ್ನೆ ಮಾಡ್ತಾರೆ.
ಅದ್ ಹೇಗ್ ಪ್ರಶ್ನೆ ಮಾಡ್ಕೊಳ್ತಾರೆ ಅಂದ್ರೆ ಭಕ್ತಿಯಿಂದ ಏನ್ ಸಿಗ್ಬೇಕು ನಿಮಗೆ ಅದನ್ನ ಹೇಳಿ. ಭಕ್ತಿಯಿಂದ ನಮ್ಗೆ ಏನ್ ಸಿಗ್ಬೇಕು ಕೊನೆಗೆ? ನಮಗೆ ಬೇಕಾದದ್ದು ಮೋಕ್ಷ. ಹಾಗಾದ್ರೆ ಮೋಕ್ಷ ಸಿಗ್ಲಿಕ್ಕೋಸ್ಕರ ನಾವು ಭಗವಂತನಲ್ಲಿ ಭಕ್ತಿಯನ್ನ ಮಾಡ್ಬೇಕು, ಅದಕ್ಕೋಸ್ಕರನೇ ಅವರ ಬಗ್ಗೆ ಮಹಿಮೆ ಇತ್ಯಾದಿಗಳನ್ನ ತಿಳ್ಕೊಳ್ಬೇಕು ಅಂತ. ಆದ್ರೆ ಮೋಕ್ಷ ಅಂತಂದ್ರೆ ಏನು? ಅಲ್ಲಿಗೆ ಬರೋಣ. ಭಕ್ತಿಯನ್ನ ಮಾಡಿ ನಾವು ಮೋಕ್ಷವನ್ನ ಪಡೀಬೇಕು, ಅದು ಸರಿ. ಆದ್ರೆ ಮೋಕ್ಷ ಅಂತಂದ್ರೆ ಏನು? ನಮ್ಮಲ್ಲೇ ಇರುವ ಜ್ಞಾನ ಆನಂದ ಇದರ ಸಂಪೂರ್ಣ ಅಭಿವ್ಯಕ್ತಿ, ಅದು ನಾವು ಅನುಭವಿಸೋದು ಸಂಪೂರ್ಣವಾಗಿ, ಸ್ವರೂಪ ಸುಖವನ್ನ ಸಂಪೂರ್ಣವಾಗಿ ಅನುಭವಿಸೋದು. ಇದು ನಿತ್ಯ ಅಂದ್ರೆ ಯಾವಾಗಲೂ ಇದ್ದೇ ಇರುತ್ತೆ. ಯಾಕೆ ಅಂದ್ರೆ ಹೇಗೆ ಜೀವ ನಿತ್ಯನೋ ಹಾಗೆ ಆ ಜೀವನ ಜೊತೆಗಿರುವ ಈ ಸ್ವರೂಪಭೂತ ಅಂದ್ರೆ ಜೀವನ ಸ್ವರೂಪದಲ್ಲೇ ಸೇರಿರುವ ಈ ಜ್ಞಾನ ಆನಂದ ಅದು ಕೂಡ ಅದು ನಿತ್ಯವೇ, ಅವನ ಜೊತೆಗೇ ಇರುತ್ತೆ. ಈಗ ಭಗವಂತನಿಗೂ ಭಗವಂತನ ಜ್ಞಾನ ಆನಂದಾದಿ ಗುಣಗಳಿಗೂ ಅಭೇದ ಅಂದ್ರೆ ಎರಡು ಒಂದೇ, ಎರಡು ಏನ್ ಬೇರೆ ಬೇರೆ ಅಲ್ಲ. ಭಗವಂತ ಅಂದ್ರೂ ಒಂದೇ, ಅವನ ಜ್ಞಾನ ಅಂದ್ರೂ ಒಂದೇ, ಹಾಗೆ ಭಗವಂತ ಅಂದ್ರೂ ಒಂದೇ, ಅವನ ಆನಂದ ಅಂತಂದ್ರು ಒಂದೇ. ಅದೇ ರೀತಿ ಜೀವನ ವಿಷಯದಲ್ಲೂ ಕೂಡ ಹಾಗೆ, ಜೀವ ಅವನ ಜ್ಞಾನ ಅದು ಬೇರೆ ಅಲ್ಲ, ಜೀವ ಅವನ ಆನಂದ ಅದು ಬೇರೆ ಅಲ್ಲ, ಎರಡು ಒಂದೇ ಅಂತ. ಎರಡು ಒಂದೇ ಅಂತ ಆದ್ಮೇಲೆ ಯಾವಾಗಲೂ ನಮ್ಮ ಜೊತೆಗೇನೆ ಆ ಜ್ಞಾನ ಆನಂದಗಳಿರತ್ತೆ. ಅದರ ಅನುಭವ ಬರ್ಲಿಕ್ಕೋಸ್ಕರ ಅದು ನಮಗ್ ಗೊತ್ತಾಗಬೇಕು, ಅನುಭವಕ್ಕೆ ಬರ್ಬೇಕು ನಮಗೆ, ಅದಕ್ಕೋಸ್ಕರ ಭಗವಂತನಲ್ಲಿ ಭಕ್ತಿ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಆದ್ರೆ ಅದು ಅನುಭವ ಬರ್ಲಿಕ್ಕೋಸ್ಕರ ಭಗವಂತನಲ್ಲಿ ಭಕ್ತಿ ಮಾಡುವ ಅವಶ್ಯಕತೆ ಇಲ್ಲ ಅಂತ. ಯಾಕಿಲ್ಲ ಅಂತಂದ್ರೆ, ಈಗ ಸುಷುಪ್ತಿ ಅವಸ್ಥೆಯಲ್ಲಿ ನಮಗೆ ಗಾಢ ನಿದ್ರೆ ಬಂದಾಗ ನಮಗ್ ಸ್ವಲ್ಪ ಅನುಭವ ಆಗೇ ಆಗತ್ತೆ, ಅದು ಸ್ವರೂಪ ಸುಖದ ಅನುಭವನೇ ಅಂತ ಹೇಳ್ತೀವಿ. ಹಾಗಾಗಿ ನಮ್ಮ ಸ್ವರೂಪದಲ್ಲಿರುವ ಆ ಆನಂದ ಏನಿತ್ತು ಅದು ಗಾಢ ನಿದ್ರೆಯಲ್ಲಿ ನಾವಿದ್ದಾಗ ಅದರ ಅನುಭವ ಬಂದಿದೆ ನಮಗೆ. ಹಾಗೆ ನಾವು ಮೋಕ್ಷಕ್ಕೆ ಹೋಗಿ ಪಡೆಯುವಂತ ಏನು ಆನಂದ ಇದೆ ಅದನ್ನ ಈಗಲೇ ಯಾವಾಗ್ಲೂ ಒಮ್ಮೆ ಪಡೆಯೋಣ. ಏನೋ ಒಂದು ಸ್ವಲ್ಪ ಸಮಯ ಆಗ್ಬಹುದು, ಈಗ ಬೆಳಗ್ಗೆಯಿಂದ ರಾತ್ರಿಯಲ್ಲಿ ನಮ್ಗೆ ಯಾವಾಗ ನಿದ್ರೆ ಬರುತ್ತೋ ಆ ಅವಸ್ಥೆಯಲ್ಲಿ ನಾವು ಆ ಸ್ವರೂಪ ಸುಖದ ಒಂದಂಶದ ಅನುಭವವನ್ನ ನಾವು ಪಡಿತೀವಿ. ಅದೇ ರೀತಿ ಒಂದು ದಿವಸ ನಾವು ಮೋಕ್ಷದ ಆನಂದವನ್ನು ಹೀಗೆ ಪಡಿಬಹುದಲ್ಲ. ಅದಕ್ಕೋಸ್ಕರ ಭಕ್ತಿಯನ್ನ ಕಷ್ಟಪಟ್ಟು ಆ ಭಕ್ತಿಯನ್ನ ಸಂಪಾದನೆ ಮಾಡಿ ಈ ವೈರಾಗ್ಯ ಎಲ್ಲ ಹಿಡ್ಕೊಂಡು ಆ ಭಕ್ತಿ ತರಿಸ್ಕೊಂಡು ಇಷ್ಟೆಲ್ಲ ಸಾಧನೆ ಯಾಕೆ ಮಾಡ್ಬೇಕು, ಇದು ಅವಶ್ಯಕತೆ ಇಲ್ಲ ಅಂತ ಅವನು ಪ್ರಶ್ನೆ ಕೇಳೋನ ಅಭಿಪ್ರಾಯ. ಅಲ್ಲೇ ಅವನು ಸಿಗಾಕೊಡ್ತಾನೆ ಮುಂದಕ್ಕೆ, ಅದ್ ಹೇಗೆ ಸಿಗಾಕೊಡ್ತಾನೆ ಅಂತ ಗೊತ್ತಾಗತ್ತೆ ನಮ್ಗೆ. ಅಂತೂ ಮೋಕ್ಷ ಅಂದ್ರೆ ಏನು ಅಂತ ಬಂದಾಗ ಇಲ್ಲಿ ಮೋಕ್ಷ ಅನ್ನೋದ್ರ ಬಗ್ಗೆ ನಿರೂಪಣೆ ಮಾಡೋದು ಹೀಗೆ. ಮೋಕ್ಷ ಅಂತಂದ್ರೆ ನಿತ್ಯ ಆನಂದ ಜ್ಞಾನಾದಿ ಮತ್ವಂ ಮೋಕ್ಷತ್ವಂ ಅಂತ ಹೇಳ್ತಾರೆ. ಆದ್ರೆ ಮೋಕ್ಷ ಅಂದ್ರೆ ನಿತ್ಯವಾಗಿ ಆನಂದ ಜ್ಞಾನಾದಿಗಳನ್ನ ಪಡೆಯೋದೇ ಮೋಕ್ಷ. ನಿತ್ಯವಾದ ಜ್ಞಾನ ಆನಂದಾದಿಗಳನ್ನ ಪಡೆಯೋದು ಅಂತಿರಲ್ಲ, ಅದ್ ಯಾವಾಗ್ಲೂ ಸಿದ್ಧನೆ, ನಮ್ಮ ಜೊತೆಗೇ ಇರತ್ತಲ್ಲ. ಜೀವ ಇದ್ದ ಮೇಲೆ ಜೀವನ ಜೊತೆಗೇ ಆನಂದ ಜ್ಞಾನಾದಿಗಳು ಕೂಡ ಇದ್ದೇ ಇರತ್ತೆ. ಅಂದ್ಮೇಲೆ ಅದನ್ನ ಪಡೆಯೋದು ಯಾವಾಗ್ಲೂ ಒಂದೊಂದ್ಸರಿ ಪಡಿತೀವಿ, ಒಂದ್ಸರಿ ಬಿಡ್ತೀವಿ ಅಷ್ಟೇ, ಬಿಟ್ರೆ ಇನ್ನೇನು ವ್ಯತ್ಯಾಸ ಇಲ್ವಲ್ಲ ಅಂತ. ಅದಕ್ಕೆ ಹೇಳ್ತಾರೆ ಇಲ್ಲಿ, ನಿಜ ವಿದ್ಯಮಾನಸ್ಯ ಕದಾಚಿತ್ ಸ್ವಯಮೇವ ಅಭಿವ್ಯಕ್ತಿ ಸಂಭವ ಆದಂತ. ಇವಾಗ ಇದ್ದದ್ದು ಯಾವಾಗ್ಲೂ ತೋರ್ಬೇಕು ಅಂತಿಲ್ವಲ್ಲ, ಈಗ ಇದೆ ನಿಜ ನಮ್ಮ ಜೊತೆಗೆ ಆನಂದ ಇದೆ, ಜ್ಞಾನವೂ ಇದೆ, ಅದು ತೋರ್ಬೇಕು ಅಂತಂದ್ರೆ ಏನೋ ಒಂದು ಪ್ರಬಲ ಸಾಮಗ್ರಿ ಬೇಕು, ಜೊತೆಗೂಡ್ಬೇಕು ನಮ್ಗೆ. ಆ ಜೊತೆ ಕೂಡಿದಾಗ ನಮ್ಮಲ್ಲಿರೋ ಆನಂದ ಜ್ಞಾನ ಹೊರಗ್ ಬರುತ್ತೆ, ಆಗ ನಮಗ್ ಅನುಭವಕ್ ಬರುತ್ತೆ. ಈಗ ಒಬ್ಬ ತುಂಬಾ ಬುದ್ಧಿವಂತ, ಅವನು ಯೋಗ್ಯತೆ ಇದೆ ಅಂತ ಹೇಳ್ತಾನೆ ಇರ್ತೀವಿ, ಯೋಗ್ಯತೆ ಇದೆ ಇದೆ, ಅದ್ ಇದೆ ಅನ್ನೋದ್ ಕೂಡಲೇ ನಮ್ಗೆ ಗೊತ್ತಾಗಲ್ಲ. ಅದ್ ಯಾವಾಗ ಗೊತ್ತಾಗತ್ತೆ? ಏನೋ ಒಂದು ಪ್ರದರ್ಶನ ಮಾಡಿದಾಗ, ತುಂಬಾ ಚೆನ್ನಾಗಿ ಹೇಳಿದಾಗ, ಅಥವಾ ಅವ್ನು ಒಳ್ಳೆ ಮಾರ್ಕನ ತೆಗಿತಾನೆ, ಅವಾಗ ನಮಗ್ ಗೊತ್ತಾಗತ್ತೆ ಫಲ. ಆ ಫಲ ಸಿಕ್ಕಿದಾಗ ನಾವು ಅನುಮಾನ ಮಾಡ್ಕೊಡ್ತೀವಿ, ಓಹೋ ಅವನಲ್ಲಿ ಯೋಗ್ಯತೆ ಇತ್ತು ಅಂತ. ಕೆಲವೊಂದ್ಸರಿ ಯೋಗ್ಯತೆನು ಇರುತ್ತೆ, ಎಲ್ಲನೂ ಇರುತ್ತೆ, ಅದನ್ನ ಪಡಿಬೇಕ ಸುಮ್ನೆ ಕೂತಿರ್ತಾರೆ, ಉದಾಸೀನವಾಗಿ ಓದೋದೇ ಇಲ್ಲ. ಅವನಲ್ಲಿ ಇರುತ್ತೆ, ಅವನ ಯೋಗ್ಯತೆ ಎಲ್ಲವೂ ಇದೆ ಜೊತೆಗೆ, ಆದ್ರೆ ಅದಕ್ಕೊಂದು ಅಭಿವ್ಯಕ್ತಿ ಆಗ್ಲಿಕ್ಕೆ, ಅದು ಹೊರಗೆ ಬರ್ಲಿಕ್ಕೆ ಏನಾರೊಂದು ಸಾಮಗ್ರಿ ಜೊತೆಗೆ ಸೇರ್ಬೇಕು. ಯಾರು ಚೆನ್ನಾಗಿ ಉಪದೇಶ ಕೊಡ್ಬೇಕು, ನೋಡು ಚೆನ್ನಾಗಿ ಓದು, ಹಾಗ್ ಮಾಡು, ಚೆನ್ನಾಗಿ ಉಪದೇಶ ಕೊಡ್ಬೇಕು, ಹೀಗೇನೋ ಒಂದು ಬೇಕಲ್ಲ. ಹಾಗಾದ್ರೆ ಜೊತೆಗೆ ಏನೋ ಒಂದು ಸಾಮಗ್ರಿ, ಉದ್ಬೋಧಕ ಸಾಮಗ್ರಿ ಅಂತ ಕರೀತಾರೆ, ಅಂದ್ರೆ ಅದನ್ನ ಎಬ್ಬಿಸ್ಬೇಕು, ಅದನ್ನ ಇದ್ದದ್ದನ್ನ ಹೊರಗ್ ತರ್ಬೇಕು. ಹೊರಗ್ ತರ್ಲಿಕ್ಕೆ ಏನೋ ಒಂದು ಬೇಕಾಗತ್ತೆ, ಅದಿದ್ದಾಗ ಮಾತ್ರ ನಮ್ಮ ಜೊತೆಗೆ ಅವಶ್ಯವಾಗಿ ನಿತ್ಯವಾಗಿದ್ರು ಅದು ಹೊರಗ್ ಬರ್ತಾರಲ್ಲ, ಏನೋ ಒಂದು ಬೇಕು ಜೊತೆಗೆ. ಅದೇ ರೀತಿ ಇಲ್ಲಿ ಭಗವಂತನ ಭಕ್ತಿ ಯಾಕೆ ಬೇಕು ನಮಗೆ ಅಂದ್ರೆ, ಇದೇ ನಿಜ ನಮ್ಮಲ್ಲಿ ಆನಂದ ಇದೆ, ಎಲ್ಲವೂ ಇದೆ, ಆದ್ರೆ ಅದಕ್ಕೆ ನಮಗ್ ಗೊತ್ತೇ ಇದೆ ಆವರಣವಾಗಿ ಬಂಧನ ಇದೆ, ಪ್ರಕೃತಿ ಆವರಣ ಇದೆ, ಇದೆಲ್ಲ ಹೊರಗ್ ದಾಟ್ ಬರ್ಬೇಕು ಅಂತಂದ್ರೆ ಭಗವಂತನ ಭಕ್ತಿ ಇಲ್ಲದೆ ಹೇಗ್ ಬರ್ಲಿಕ್ಕೆ ಸಾಧ್ಯ? ಭಗವಂತನ ಭಕ್ತಿ ಬೇಕೇ ಬೇಕು. ಭಗವಂತನ ಭಕ್ತಿ ಇದ್ದಾಗ ಅದರಿಂದ ಹೊರಗ್ ಬಂದ ಅವನು ನಿಜವಾದ ತನ್ನ ಆನಂದವನ್ನ ಅನುಭವಿಸ್ತಾನೆ ಅಂತ. ಅಷ್ಟೇ ಅಲ್ಲದೆ ಈ ಪೂರ್ವ ಪಕ್ಷಿ ಪ್ರಶ್ನೆ ಮಾಡ್ಬೇಕಾದ್ರೆ ಏನ್ ಮಾಡ್ದ, ನಿಮಗೆ ಸ್ವರೂಪ ಸುಖದ ಅನುಭವ ನಿಮಗೆ ಗಾಢ ನಿದ್ರೆಯಲ್ಲಿ ಅವಸ್ಥೆಯಲ್ಲಿ ಇದ್ದಾಗ ಬರುತ್ತೆ ಅಂತ. ಎಷ್ಟು ಬರುತ್ತದು? ಏನೋ ಒಂದು ಎಷ್ಟೋ ಒಂದು ಅಂಶ, ಯಾವುದೋ ಒಂದು ಕಣ ಅನ್ಕೊಡಿ ಅಷ್ಟೇ,
ಅಷ್ಟನುಭವ ಅಷ್ಟೇ. ಅದು ನಮಗ್ ಬೇಕಾಗಿರೋದು ಮೋಕ್ಷ ಸುಖದ ಅನುಭವ ಅಂತಂದ್ರೆ ಎಂಥ ಅನುಭವ, ಪೂರ್ಣ ಅನುಭವ ಬೇಕು ನಮ್ಗೆ, ಪೂರ್ಣ ಸುಖ ಪೂರ್ಣ ಆನಂದ. ಅಷ್ಟು ಪೂರ್ಣವಾದ ಆನಂದ ಜ್ಞಾನ ಅದು ಅನುಭವ ಆಗೋದು ಮೋಕ್ಷದಲ್ಲಿ ಮಾತ್ರ, ಅದು ಸಂಸಾರದಲ್ಲಿ ಆಗೋದಿಲ್ಲ. ಅಷ್ಟೇ ಅಲ್ಲದೆ ಒಂದು ಇಲ್ಲಿ ಮಾತನ್ನು ಆಡ್ತಾರೆ ತ್ರಿವಿಕ್ರಮ ಪಂಡಿತಾಚಾರ್ಯರು, ಇಲ್ಲಿ ಮಾತನಾಡ್ತಾ ಹೇಳ್ತಾರೆ ಅಲ್ಲ ಜೀವನವು. ಇವಾಗ ನೀವೇನ್ ಪ್ರಶ್ನೆ ಮಾಡ್ತಿದ್ದೀವಿ, ಪೂರ್ವ ಪಕ್ಷಿ ಆನಂದವನ್ನ ಪಡಿತಾನೆ, ಸ್ವರೂಪ ಸುಖದ ಅನುಭವ ಬರುತ್ತೆ, ಇದ್ದದ್ದು ಯಾವುದೋ ಒಂದು ಅವಸ್ಥೆಯಲ್ಲಿ ನಿದ್ರಾ ಅವಸ್ಥೆಯಲ್ಲಿ ನಮಗೆ ಅಭಿವ್ಯಕ್ತಿ ಹೊರಗ್ ಬಂದಂತೆ, ಹೀಗೆ ಸಂಸಾರದಲ್ಲಿ ನಾವು ಬಾಳ್ತಾ ಬಾಳ್ತಾ ಒಂದು ದಿವಸ ಸಂಪೂರ್ಣ ಸುಖವೂ ಕೂಡ ಹಾಗೆ ಅನುಭವ ಬಂದ್ಬಿಡತ್ತೆ ಅಂತ ನೀ ಹೇಳ್ತಾ ಇದ್ದೀವಿ. ಆದ್ರೆ ಈ ಪ್ರಶ್ನೆ ಮಾಡಿದ್ ಸರಿ ಇಲ್ಲ ಅಂತ. ಯಾಕೆ ಅಂತಂದ್ರೆ ಹೀಗೆ ಒಂದು ದಿವಸ ಬರೋದಿದ್ರೆ ಇಷ್ಟುವರೆಗಿನ ಕಾಲದವರೆಗೆ ಯಾಕೆ ಸಂಸಾರ ಇದೆ? ಎಲ್ಲರಿಗೂ ಕೂಡ ಒಂದು ದಿವಸ ಹೀಗೆ ಅನುಭವ ಬಂದು ಎಲ್ಲರೂ ಕೂಡ ಮೋಕ್ಷಕ್ಕೆ ಹೋಗ್ಬೇಕಾಗಿತ್ತು, ಆದ್ರೆ ಯಾರು ಹಾಗಾಗಿಲ್ಲ. ಎಲ್ಲ ಸಂಸಾರ ಅನಾದಿ ಕಾಲದಿಂದ ಸಂಸಾರ ಹೀಗೆ ನಡೀತಾನೆ ಇದೆ ಅಂದ ಮೇಲೆ ಅವ್ರಿಗೇನೋ ಒಂದು ಅವರಲ್ಲಿ ಇಲ್ಲ, ಯಾವುದು ಯಾರೋ ಒಂದು ಭಕ್ತಿ ಇಲ್ಲ ಅಂತ ಆಗ್ತದೆ. ಭಕ್ತಿ ಇಲ್ಲ ಅದರಿಂದಾಗಿ ಭಗವಂತನ ಬಗ್ಗೆ ಅವರವನ ಪ್ರಸಾದ ಅನುಗ್ರಹ ಆಗಿ ಅವರು ನಂತರ ಮೋಕ್ಷಕ್ಕೆ ಹೋಗ್ಬೇಕಾಗಿತ್ತು, ಅದು ಯಾವುದು ಆಗ್ತಾ ಇಲ್ಲ. ಯಾಕಂದ್ರೆ ಮೂಲವಾಗಿ ಭಕ್ತಿ ಅವರಲ್ಲಿಲ್ಲ, ಭಕ್ತಿ ಇಲ್ಲ ಅದರಿಂದಾಗಿ ಈ ಸಮಸ್ಯೆ ಆಗಿದೆ, ಅದರಿಂದ ಭಕ್ತಿಯನ್ನ ಪಡಿಲೇಬೇಕು ಅಂತ. ಇಲ್ಲಾಂದ್ರೆ ಅನಾದಿ ಕಾಲದಿಂದ ಈ ಸಂಸಾರ ಯಾಕೆ ಇರ್ಬೇಕಾಗಿತ್ತು, ಬೇಕಾಗಿರ್ಲಿಲ್ಲ ಅಂತ. ಇಷ್ಟು ಅಲ್ಲಿ ಉತ್ತರ ಕೊಡ್ತಾ ಪ್ರಾರಂಭ ಮಾಡ್ತಾರೆ. ಆ ಪ್ರಾರಂಭ ಮಾಡ್ಬೇಕಾದ್ರೆ ಈ ಪಂಕ್ತಿಗಳು ಈ ತತ್ವ ಪ್ರಕಾಶಿಕಾದಲ್ಲಿ ಹೀಗೆ ವಿವರಣೆ ಮಾಡಿದ್ದಾರೆ. ಕರ್ತವ್ಯೈವ ಭಗವದ್ ಭಕ್ತಿ ಭಗವತ್ ಸಾದೃಶ್ಯಸ್ಯ ನಿತ್ಯ ಸಿದ್ಧತ್ವೇಬಿ ತದ್ ಅಭಿವ್ಯಕ್ತ್ಯರ್ಥತ್ವಾತ್. ನಿಜ, ನೀವು ಹೇಳಿದಂತೆ ಭಗವಂತನಿಗೂ ಜೀವನಿಗೂ ಹೋಲಿಕೆ ಇದೆ. ನೀವು ಹಿಂದೆ ಹೇಳಿದ್ರಿ ಮತ್ಸ್ಯಾದಿ ಅವತಾರಗಳಿಗೂ ಭಗವಂತನಿಗೂ ಯಾವ ರೀತಿಯ ಹೋಲಿಕೆ ಇದೆ, ಅದೇ ರೀತಿಯ ಹೋಲಿಕೆ ನಮಗೂ ಇದೆ. ಆ ಭಗವಂತನ ಅಂಶ ನಾವು, ಭಗವಂತನಂತೆ ನಾವು ಚೇತನ, ಅವನಲ್ಲೂ ಜ್ಞಾನಾನಂದ ಇದೆ, ನಮ್ಮಲ್ಲೂ ಜ್ಞಾನಾನಂದ ಇದೆ. ಇದೆಲ್ಲ ನಿಜ, ಸಾದೃಶ್ಯ ಇದೆ, ಹೋಲಿಕೆ ಇದೆ. ಆದ್ರೆ ಆ ಇದ್ದದ್ದು ಸರಿಯಾಗಿ ನಮ್ಮ ಯೋಗ್ಯತೆಗೆ ತಕ್ಕಂತೆ ಅಭಿವ್ಯಕ್ತಿ ಆಗಬೇಕು ಅಂತಂದ್ರೆ ಒಂದು ಬೇಕು. ಅದು ಯಾವುದು ಅಂತಂದ್ರೆ ಭಕ್ತಿ ಅಂತ. ಅಯ್ಯೋ ಭಕ್ತಿ ಬೇಡ, ಸುಷುಪ್ತಿ ಕಾಲದಲ್ಲಿ ಏನ್ ಭಕ್ತಿ ಇತ್ತ? ನೀವು ಸುಮ್ನೆ ನಿದ್ರೆ ಮಾಡ್ತಾ ಇದೀವಿ, ಏನ್ ಜ್ಞಾನವೇ ಇಲ್ಲ ನಮ್ಗೆ, ಆರಾಮ ಬಾಹ್ಯ ಜ್ಞಾನ ಇಲ್ಲ, ಹೊರಗಿನ ಪದಾರ್ಥಗಳ ಜ್ಞಾನ ಇಲ್ಲ, ಮಲ್ಕೊಂಡಿದ್ದಾನೆ, ಮಲ್ಕೊಂಡಿದ್ದಾಗ ಭಕ್ತಿ ಏನಿಲ್ಲ ಅವನಿಗೆ. ಹಾಗಾಗಿ ಆ ಭಕ್ತಿ ಇಲ್ಲದೇನೂ ಕೂಡ ನಮಗೆ ಸ್ವರೂಪ ಸುಖದ ಒಂದು ಅಂಶ ಅನುಭವ ಆಗ್ತಾ ಇದೆಯಲ್ಲ. ಅಂದಮೇಲೆ ಮೋಕ್ಷದ ಪಡೀಲಿಕ್ಕೋಸ್ಕರ, ಆನಂದ ಏನು ಪಡೀಲಿಕ್ಕೋಸ್ಕರ ಏನು ನೀವು ಪ್ರಯತ್ನ ಪಡ್ತೀರಿ, ಅಲ್ಲೂ ಕೂಡ ಭಕ್ತಿ ಇಲ್ಲದೇನೆ ಆ ಸುಖದ ಅನುಭವ ಬರಲಿ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ ತಥಾಸತಿ ಅನಾದಿ ಸಂಸಾರ ಪ್ರವಾಹ ಅನುಪಪತ್ತೆ ಅಂತ. ಅನಾದಿ ಕಾಲದ ಸಂಸಾರ ಪ್ರವಾಹ ಅದು ಬರ್ತಾನೇ ಇದೆ, ಸಂಸಾರ ನಡೀತಾನೆ ಇದೆ, ಚಕ್ರ ಉರುಳ್ತಾ ಇದೆ. ಇಂತಹ ಈ ಚಕ್ರದಿಂದ ಪಾರಾಗಬೇಕಾಗಿತ್ತು ಎಲ್ಲರೂ ಕೂಡ. ಯಾರು ಪಾರಾಗಿಲ್ಲ, ಎಷ್ಟೋ ಜನ ಇಲ್ಲೇ ಇದ್ದಾರೆ, ಅನಂತಾನಂತ ಜೀವರಾಶಿಗಳು ಇಲ್ಲೇ ಇದ್ದಾರೆ. ಅದರ ಅಭಿಪ್ರಾಯನು ಅವರಲ್ಲಿ ಯಾರು ಭಕ್ತಿ ಆ ದೃಢ ಭಕ್ತಿ ಏನೇನು ಸಂಪಾದನೆ ಮಾಡಿಲ್ಲ ಅಂತ ಅರ್ಥ. ಯೋಗ್ಯತೆ ಇದೆ ನಿಜ, ಅದನ್ನ ಉದ್ಬೋಧಕ ಅದನ್ನ ಎಪ್ಪಿಸೋದೊಂದು ಬೇಕಲ್ಲ, ಅದ್ಯಾವುದು ಭಗವಂತನಲ್ಲಿರುವ ಭಕ್ತಿ ಅಂತ ಇಷ್ಟನ್ನು ಹೇಳ್ತಾರೆ. ಇಷ್ಟನ್ನು ಹೇಳಿ ಒಂದು ಮಾತನ್ನ ಉಲ್ಲೇಖ ಮಾಡ್ತಾರೆ. ಯಮೈವೈಷ ವೃಣುತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣತೆ ತನೂಂ ಸ್ವಾಂ ಅಂತ ಹೇಳ್ತಾರೆ. ಇದಕ್ಕೆ ಅಭಿಪ್ರಾಯ ಏನಂದ್ರೆ, ನಮ್ಗೆ ಇದು ಬಹಳ ಮುಖ್ಯವಾದ ವಿಷಯ ಇದೆ ಈ ವೇದವಾಕ್ಯ ಹೇಳೋ ಮಾತು. ಯಮೇವ ಏಷ ವೃಣುತೆ ತೇನೇವ ಲಭ್ಯ, ಭಗವಂತ ಎಂಥವರಿಗೆ ಸಿಗ್ತಾನೆ ಅಂತ. ಎಂಥವರಿಗೆ ಸಿಗ್ತಾನೆ ಅಂದ್ರೆ ಸಾಧನೆ ಮಾಡದವ್ರಿಗೆ, ಭಕ್ತಿಯನ್ನು ಮಾಡದವ್ರಿಗೆ ಸಿಗ್ತಾರೆ ಅಂತಂದ್ರೆ ಹಾಗೇನಿಲ್ಲ. ತುಂಬಾ ಭಕ್ತಿಯನ್ನು ಮಾಡಿ ತಪಸ್ಸನ್ನ ಮಾಡಿ ಎಲ್ಲವನ್ನೂ ಸಾಧನೆ ಮಾಡ್ತಾ ಇರ್ತಾರೆ, ಅದನ್ನು ಕಾಯ್ತಾ ಇರ್ತಾರೆ. ಯಾಕೆ ಅಂದ್ರೆ ಭಗವಂತನ ದೃಷ್ಟಿ ಅವರ ಮೇಲೆ ಇನ್ನೂ ಬಂದೇ ಇಲ್ಲ, ಭಗವಂತನ ಪ್ರಸಾದ ಅನುಗ್ರಹ ಆಗೇ ಇಲ್ಲ. ಹಾಗಾದ್ರೆ ಭಗವಂತ ಯಾರಿಗೆ ಮೋಕ್ಷ ಕೊಡ್ತಾನೆ ಅಂದ್ರೆ, ತನಗೆ ಇಚ್ಛೆ ಬರ್ಬೇಕು ಒಂದು ದಿವಸ, ಇವನಿಗೆ ನಾನು ಇವತ್ತಿನ ದಿವಸ ಮೋಕ್ಷ ಕೊಡ್ತೀನಿ ಅಂತ ಭಗವಂತನ ಇಚ್ಛೆ ಬರ್ಬೇಕು. ಯಾವಾಗ ಭಗವಂತ ತನ್ನ ಭಕ್ತ ಅಂತ ತಾನು ಸ್ವೀಕಾರ ಮಾಡಿ ಇವನಿಗೆ ಮೋಕ್ಷ ಕೊಡ್ತೀರಿ ಅಂತ ಬಯಸ್ತಾನೋ ಅವತ್ತಿನ ದಿವಸನೇ ಅವನಿಗೆ ಮೋಕ್ಷ ಆಗೋದು. ಅಲ್ಲಿವರೆಗೂ ಅವನು ಅಷ್ಟು ಭಕ್ತಿಯನ್ನ ಸಂಪಾದನೆ ಮಾಡಿದ್ರು ಕೂಡ ಅವನಿಗೆ ಮೋಕ್ಷ ಆಗೋದಿಲ್ಲ. ಅಂದ್ರೆ ಆ ಭಕ್ತಿಯಲ್ಲಿ ಏನೋ ಒಂದು ಲೋಪ ಇರೋದು, ಆ ಲೋಪದ ಪಕ್ವತೆ ಇನ್ನೂ ಬರ್ಬೇಕಾಗಿರತ್ತೆ ಅಂತ. ಅದಕ್ಕೋಸ್ಕರ ಭಗವಂತ ಹಾಗೆ ಪರೀಕ್ಷೆ ಮಾಡ್ತಾನೇನೋ. ಈ ರೀತಿಯಲ್ಲಿ ಅಂತೂ ಅಷ್ಟು ಭಕ್ತಿಯನ್ನ ಮಾಡಿದ್ರು ಕೂಡ ಅವನಿಗೆ ಅನಿಸಿದ್ರೆ ಅವಾಗ ಮೋಕ್ಷವನ್ನ ಕೊಡ್ತಾರೆ. ಅಂದ್ರೆ ಪೂರ್ಣ ಆ ಸಾಧನೆ ಆಗಿಲ್ಲ ಅನ್ನೋದು ತಾತ್ಪರ್ಯ. ಅಂತೂ ಯಮೇವ ಏಷಃ ವೃಣುತೆ ತೇನ ಲಭ್ಯ ತಸ್ಯ ಏಷಃ ಆತ್ಮ ತನುಂಸ್ವಾಂ, ತನ್ನ ದೇಹ ಅಂದ್ರೆ ತನ್ನ ಸ್ವರೂಪವನ್ನ ಹೊರಗೆ ಹಾಕ್ತಾನೆ, ಅವನು ಗೊತ್ತಾಗುವಂತೆ ಮಾಡ್ತಾನೆ ಅಂತ. ಇಷ್ಟೆಲ್ಲ ಆಯ್ತು. ಈ ಸೂತ್ರ ಇದೆಯಲ್ಲ ಇಲ್ಲಿರುವ ಬ್ರಹ್ಮಸೂತ್ರ, ಅದಕ್ಕೆ ಅರ್ಥ ಹೇಳೋದು ಅದು ಕಷ್ಟ. ಇಲ್ಲೇನ್ ಮಾಡಿದಾರೆ ಈ ಸೂತ್ರದಲ್ಲಿ ಒಬ್ಬರು ಬರೀತಾ ಓಂ ಅಂಬುವದ ಅಗ್ರಹಣಾತ್ತು ನ ತಥಾತ್ವಂ ಓಂ ಅಂತ ಬರ್ತಿದ್ದಾರೆ. ಇಲ್ಲಿ ಭಕ್ತಿ ಹೇಳೋ ಶಬ್ದಗಳೇ ಇಲ್ಲ, ಕಾಣೋದೇ ಇಲ್ಲ ಇಲ್ಲಿ ಸೂತ್ರದಲ್ಲಿ. ನೀವು ಬ್ರಹ್ಮಸೂತ್ರ ಏನ್ ಹೇಳ್ಬೇಕು ಈಗ, ಭಕ್ತಿಯ ಬಗ್ಗೆ ಪ್ರಶ್ನೆ ಮಾಡಿದ್ರು, ಬೇಕೋ ಬೇಡವೋ ಅಂತ. ಉತ್ತರ ಕೊಟ್ಟಿದ್ದು ಇಲ್ಲ ಭಕ್ತಿ ಬೇಕು ಅಂತ. ಸೂತ್ರದಲ್ಲಿ ಅಂತ ಪದಗಳೇ ಕಾಣಲ್ಲ, ಭಕ್ತಿ ಅನ್ನೋ ಒಂದು ಪದನೇ ಇಲ್ಲ ಸೂತ್ರದಲ್ಲಿ, ಮತ್ ಹೇಗ್ ಹೇಳೋದು ಅಂತ. ಇದು ನಮಗೆ ದೊಡ್ಡ ಸಮಸ್ಯೆ. ಅದಕ್ಕೆ ಇಲ್ಲಿ ವಿವರಿಸ್ತಾರೆ ಅಂಬು ಅಂತಂದ್ರೆ ಏನು, ಅಂಬು ಅಂತಂದ್ರೆ ನೀರು ಅಂತ ಅರ್ಥ.
ನೀರಿಗೆ ಪ್ರಕೃತಕ್ಕೆ ಏನು ಸಂಬಂಧ? ಅಂಬುವತ್ ನೀರಿನ ಬಗ್ಗೆ ಬಂತು. ಅಗ್ರಹಣ ಅಂತ ಒಂದು ಶಬ್ದ ಬಂತು. ಗ್ರಹಣ ಅಂದ್ರೆ ಜ್ಞಾನ ಅಂತ ಕರೀತಾರೆ. ಹಾಗಾದ್ರೆ ಅಗ್ರಹಣ ಅಂದ್ರೆ ಜ್ಞಾನ ಇಲ್ಲದೆ ಇರೋದು ಅಂತ. ಈ ಕಡೆ ನೀರಿನಂತೆ ಅಂತ ಹೇಳ್ತಾರೆ, ಅಗ್ರಹಣ ಅಂದ್ರೆ ಜ್ಞಾನ ಇಲ್ಲದೆ ಇರೋದು ಅಂತ ಅರ್ಥ. ಪರಸ್ಪರ ಸಂಬಂಧವೇ ಇಲ್ಲ, ಇದಕ್ಕೇನು ಅರ್ಥ ಅಂತ ಗೊತ್ತಾಗಲ್ಲ. ಅದಕ್ಕೆ ಇಲ್ಲಿ ಬಿಡಿಸ್ತಾ ಹೇಳ್ತಾರೆ, ಶ್ರೀ ತಿರುಕುರ ಪಂಡಿತಾಚಾರ್ಯ ಚೆನ್ನಾಗಿ ಬಿಡಿಸಿದ್ದಾರೆ ಅದನ್ನ. ಅವ್ರು ಹೇಳೋದು ಅಂಬು ಅನ್ನೋ ಶಬ್ದದಿಂದ ನೀರು ಅಂತಾನೆ ತಗೊಳ್ಬೇಕು, ನೀರಿನಂತೆ ನಮ್ಮಲ್ಲಿ ಜ್ಞಾನ ಬರಬೇಕು ಅಂತ. ನೀರಿಗೂ ಜ್ಞಾನಕ್ಕೂ ಹೋಲಿಕೆ ಕೊಡ್ತಾ ಇದ್ದಾರೆ. ನೀರಿಗೂ ಜ್ಞಾನಕ್ಕೂ ಹೇಗೆ ಹೋಲಿಕೆ ಅಂದ್ರೆ, ನೀರಿನಲ್ಲಿ ಒಂದು ಗುಣ ಇದೆ, ಅದರಂತೆ ಜ್ಞಾನದಲ್ಲೂ ಕೂಡ ಒಂದು ಗುಣ ಬರಬೇಕು, ಆಗ ಅದು ನೀರಿನ ತರಹ ಆಗತ್ತೆ ಅಂತ. ಅದ್ ಹೇಗೆ ಅಂದ್ರೆ, ನೀರಿನಲ್ಲಿರೋ ಗುಣ ಯಾವುದು ಅಂದ್ರೆ ಸ್ನೇಹ ಅಂತ ಕರಿತೀವಿ. ನೀರಿನಲ್ಲಿರುವ ಗುಣ ಸ್ನೇಹ. ಆ ನೀರಿನಿಂದ ನಾವು ಮಣ್ಣಿನ ಮುದ್ದೆಯನ್ನ ಮಾಡ್ಬೋದು. ಮುದ್ದೆ ಆಗೋದು ಅಂದ್ರೆ ಅದಕ್ಕೆ ಸ್ನೇಹ, ಆ ಗುಣ ಅನ್ನೋದು ಸ್ವಾಭಾವಿಕವಾಗಿ ಆ ನೀರಿನಲ್ಲಿದೆ. ಅದ್ ಇರೋದ್ರಿಂದ ಆ ನೀರನ್ನ ಹಾಕಿದಾಗ ಮಣ್ಣಿನಿಂದ ನಾವು ಮುದ್ದೆಯನ್ನ ಮಾಡ್ಬೋದು, ಅದ್ ಪರಸ್ಪರ ಅಂಟುಕೊಂಡು ಗಟ್ಟಿಯಾಗಿ ಮುದ್ದೆ ಆಗುತ್ತೆ. ಇದಾಗಬೇಕು ಅಂದ್ರೆ ಸ್ನೇಹ ಅನ್ನುವ ಗುಣ ಆ ನೀರಿನಲ್ಲಿ ಇರ್ಬೇಕು. ಹಾಗಾದ್ರೆ ನೀರಿನಲ್ಲಿ ಸ್ನೇಹ ಅನ್ನುವ ಏನು ಗುಣ ಇದೆ, ಆ ರೀತಿ ಆ ಸ್ನೇಹ ಅನ್ನುವ ಗುಣ ಜ್ಞಾನದ ಜೊತೆಗೆ ಇರ್ಬೇಕು, ಜ್ಞಾನದಲ್ಲಿ ಇರ್ಬೇಕು. ಆ ಜ್ಞಾನದ ಜೊತೆಗೆ ಇದ್ದಾಗ ಅದನ್ನ ಏನಂತ ಕರೀತಾರೆ, ಭಕ್ತಿ ಅಂತ ಕರೀತಾರೆ ಅಷ್ಟೇ. ಯಾಕೆ ಭಕ್ತಿ ಅಂದ್ರೆ ನಮಗೆ ಗೊತ್ತೇ ಇದೆ, ಮಹಾತ್ಮೆ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ ತಯಾ ಮುಕ್ತಿರ್ ನಚಾನ್ಯಥ. ಇದು ಮಹಾಭಾರತ ತಾತ್ಪರ್ಯದಲ್ಲಿ ಮಧ್ವಾಚಾರ್ಯ ಉಲ್ಲೇಖ ಮಾಡ್ತಾರೆ ಅಂತ. ಇದು ಮೂಲ ಯಾವ ವಾಕ್ಯ ಅಂತ ಆಚಾರ್ಯರು ಅದನ್ನು ಕೋಟ್ ಮಾಡಿದ್ದಾರೆ. ಅದ್ ಎಲ್ಲಿನ ವಾಕ್ಯ ಅಂತ, ಅದು ಭವಿಷ್ಯತ್ ಪರ್ವಣಿ ಅಂತ ಬರೀತಾರೆ ತ್ರಿವಿಕ್ರಮ ಪಂಡಿತಾಚಾರ್ಯ. ಭವಿಷ್ಯತ್ ಪರ್ವದ ಮಾತು ಅಂತ. ಅಂತೂ ಅಲ್ಲಿ ಏನ್ ಹೇಳಿದ್ದಾರೆ ಆ ಶ್ಲೋಕದಲ್ಲಿ, ಜ್ಞಾನ ಜೊತೆಗೆ ಸ್ನೇಹ, ಹಾಗಾದ್ರೆ ಸ್ನೇಹ ಜೊತೆಗೆ ಜ್ಞಾನ ಅಂತ ಏನಿದೆ ಅದನ್ನೇ ಭಕ್ತಿ ಅಂತ ಕರೆಯೋದು. ಹಾಗಾದ್ರೆ ಸೂತ್ರದಲ್ಲಿ ಏನ್ ಬರೆದಿದ್ದಾರೆ ಅದನ್ನೇ ಬರೆದಿದ್ದಾರೆ ವೇದವ್ಯಾಸರು. ಅಂಬುವತ್ ಅಗ್ರಹಣಾತ್ತು, ಅಂಬು ಅಂದ್ರೆ ನೀರಿನಲ್ಲಿರುವ ಗುಣ ಏನಿದೆ ಅದು ಅಗ್ರಹಣ. ಒಂದ್ ವೇಳೆ ಜ್ಞಾನದಲ್ಲಿ ಬರಲಿಲ್ಲ ಅಂತಾದ್ರೆ ಅವನಿಗೆ ಮುಂದೆ ಮೋಕ್ಷ ಇಲ್ಲ, ಸರಿಯಾದ ಗತಿ ಇಲ್ಲ ಅಂತ ಅರ್ಥ. ಅವನು ನಿಜವಾದ ಪೂರ್ಣವಾದ ಆನಂದ ಅಭಿವ್ಯಕ್ತಿ ಅವನಿಗಾಗೋದಿಲ್ಲ. ಹಾಗಾದ್ರೆ ನೀರಿನಲ್ಲಿರುವ ಏನು ಸ್ನೇಹ ಅನ್ನುವ ಗುಣ ಇದೆ, ಆ ರೀತಿಯ ಸ್ನೇಹವನ್ನ ಜ್ಞಾನದ ಜೊತೆಗೂ ನಾವು ಬಳಸಿಕೊಂಡಿದ್ದೀವಿ ಅಂತಂದ್ರೆ, ಅಂದ್ರೆ ಸ್ನೇಹದಲ್ಲಿ ವ್ಯತ್ಯಾಸ ಇದೆ. ಆ ಸ್ನೇಹ ಅನ್ನೋ ಶಬ್ದ ಎರಡು ಕಡೆ ಬಳಸ್ತೀವಿ ಅಷ್ಟೇ, ಅಂತೂ ಆ ಸ್ನೇಹದ ಜೊತೆಗೆ ಇರುವ ಏನು ಜ್ಞಾನ ಇದೆ ಆ ಜ್ಞಾನವನ್ನ ಸಂಪಾದನೆ ಮಾಡಿದ್ರೆ ಜೀವಿ ಅಂದ್ರೆ ಭಕ್ತಿಯನ್ನ ಸಂಪಾದನೆ ಮಾಡಿದ್ರೆ ಅದರಿಂದ ಅವನಿಗೆ ಭಗವಂತನ ಅನುಗ್ರಹ ಆಗಿ ಮೋಕ್ಷ ಆಗತ್ತೆ ಅಂತ. ಈ ಅರ್ಥವನ್ನ ಸೂತ್ರಕಾರರು ಈ ಎರಡು ಶಬ್ದಗಳನ್ನ ಹಾಕಿ ಹೇಳಿದ್ದಾರೆ ಅಂತ. ಇದ್ರ ಮೇಲೆ ಒಂದು ಪ್ರಶ್ನೆ ಬರುತ್ತೆ, ಯಾಕೆ ನೇರವಾಗಿ ಸುಮ್ಮನೆ ಸೂತ್ರಕಾರರು ಹೇಳಿಲ್ಲ ಇಲ್ಲಿ, ಸುತ್ತಿ ಬಿಡಿಸಿ ಅಂಬುವತ್ ಅಗ್ರಹಣ ಅಂತ ನೀರಿನಂತೆ ಹೀಗೆ ಅಂತ ಈ ಎಲ್ಲ ಶಬ್ದಗಳನ್ನ ಯಾಕೆ ಬಳಸಿದ್ರು? ನೇರವಾಗಿ ಹೇಳ್ಬೋದಿತ್ತಲ್ಲ ಭಕ್ತಿಯಿಂದಲೇ ಆಗತ್ತೆ ಅಂತ. ಅಂದ್ರೆ ಹಾಗಲ್ಲ, ಅದರಲ್ಲಿ ಒಂದು ಅಂಶ ಸೂಚನೆ ಮಾಡ್ಬೇಕಾಗಿದೆ. ಹೇಗೆ ಈಗ ನೀರಿನಲ್ಲಿ ಸ್ನೇಹ ಅನ್ನೋ ಗುಣ ಏನಿದೆ ಅದು ಸ್ವಾಭಾವಿಕವಾಗಿದೆ, ಅದೇನೋ ಒಂದು ಆಹಿತವಾಗಿ ಏನೋ ಒಂದು ಇನ್ನೊಂದು ಪದಾರ್ಥ ಸಂಪರ್ಕ ಆಗಿ ಬಂದಿದ್ದಲ್ಲ, ನೀರಿನ ಸಹಜವಾದ ಗುಣ ಅದು ಸ್ನೇಹ. ಅದರಂತೆ ಸಹಜವಾಗಿ ಆ ಸ್ನೇಹ ನಮ್ಮಲ್ಲಿ ಮೂಡಬೇಕು ಭಗವಂತನ ಬಗ್ಗೆ. ಈ ಸ್ನೇಹ ಏನು ಸಹಜವಾಗಿ ಮೂಡ್ಬೇಕು ಅನ್ನೋ ಅಂಶ ತಿಳಿಸ್ಬೇಕಾಗಿದೆ, ಆ ಸಹಜತೆ ಅನ್ನೋ ಅಂಶ. ಅದಕ್ಕೋಸ್ಕರ ಅಂಬುವತ್ ನೀರಿನಲ್ಲಿರುವ ಸ್ನೇಹದಂತೆ ಅಂತ ದೃಷ್ಟಾಂತ ಕೊಡ್ತಾ ಇದ್ದಾರೆ. ಇನ್ನು ಅಗ್ರಹಣ ಅಂತ ಶಬ್ದ ಹಾಕಿದ್ರು, ಇದು ಜ್ಞಾನ ಇರ್ಬೇಕು ಅಂತ ಸ್ಪಷ್ಟವಾಗಿ ಜ್ಞಾನ ಅನ್ನೋ ಶಬ್ದ ಹಾಕ್ಬೋದಿತ್ತು. ಅದರಲ್ಲಿ ಗ್ರಹಣ ಅಂತ ಆದ್ರೆ ಜ್ಞಾನ ಅಂತ ನಾವು ಅರ್ಥ ಮಾಡ್ಕೊಬೇಕು, ಇದೆಲ್ಲ ಯಾಕೆ ಇಷ್ಟು ಕಷ್ಟ ಪಡ್ಬೇಕು, ಜ್ಞಾನ ಅಂತ ನೇರವಾಗಿ ಹಾಕ್ಬೋದಿತ್ತಲ್ಲ, ಯಾಕೆ ಹಾಕ್ಲಿಲ್ಲ ಅಂದ್ರೆ ಅಗ್ರಹಣ ಅಂತ ಅಲ್ಲೇನ್ ಹಾಕಿದ್ದಾರೆ, ಗ್ರಹಣ ಅಂದ್ರೆ ಅದ್ ಬಿಡೋ ಹಾಗಿಲ್ಲ ಅಂತ, ಅಂದ್ರೆ ತುಂಬಾ ನಿಕಟವಾಗಿ ಸಂಬಂಧ ಹೊಂದಿರೋದು ಅಂತ ಅರ್ಥ. ಅಂದ್ರೆ ಸ್ನೇಹ ಹೇಗೆ ಸಹಜವಾಗಿರ್ಬೇಕು ಅದರ ಜೊತೆಗೆ ಸ್ನೇಹದ ಜೊತೆಗೆ ಆ ಜ್ಞಾನ ಅನ್ನೋದು ನಮ್ಮನ್ನ ಬಿಡದೆ ಇರುವಂತೆ ಅದಿರ್ಬೇಕು ಅಂತ. ಅಂದ್ರೆ ಅಷ್ಟು ಗಟ್ಟಿಯಾಗಿ ಆ ಸ್ನೇಹದ ಜೊತೆಗಿರುವ ಮಹಾತ್ಮ್ಯ ಜ್ಞಾನ ಭಗವಂತನ ಬಗ್ಗೆ ನಮ್ಮಲ್ಲಿ ಅದು ಸರಿಯಾಗಿ ದೃಢವಾಗಿರ್ಬೇಕು ಅನ್ನೋ ಅಂಶವನ್ನ ತಿಳಿಸ್ಲಿಕ್ಕೋಸ್ಕರ ಇಲ್ಲಿ ಅಗ್ರಹಣ ಅಂಬು ಅಂತ ಅಪ್ರಸಿದ್ಧವಾದ ಶಬ್ದಗಳನ್ನ ಹಾಕಿದ್ರು. ಅಂಬು ಅಂದ್ರೆ ನೀರೊಂದು ಪ್ರಸಿದ್ಧ, ಆದ್ರೆ ಈ ಅರ್ಥದಲ್ಲಿ ಈಗ ಸ್ನೇಹ ಅಂತ ತಗೊಂಡು ಆ ಸ್ನೇಹದ ಜೊತೆಗಿರುವ ಜ್ಞಾನ ಅಂತ ಅರ್ಥ ಮಾಡ್ಕೊಂಡು ಇದೆಲ್ಲ ಸ್ವಲ್ಪ ಕಷ್ಟ ಪಡ್ಬೇಕು ನಾವು. ಸುಲಭವಾಗಿ ಹೇಳಿಲ್ಲ, ಯಾಕೆ ಹೇಳಿಲ್ಲ ಅಂದ್ರೆ ಆ ಸಹಜತೆ ಮತ್ತೆ ದೃಢತೆ ಈ ಎರಡು ಅಂಶಗಳನ್ನ ತಿಳಿಸ್ಬೇಕಾಗಿದೆ. ಆ ಎರಡು ಅಂಶಗಳನ್ನ ತಿಳಿಸ್ಲಿಕ್ಕೋಸ್ಕರ ಸೂತ್ರಕಾರರು ಹೀಗೆ ವಿವರಣೆ ಮಾಡಿದ್ದಾರೆ ಅಂತ. ಇಷ್ಟಾದ್ಮೇಲೆ ಒಂದು ಅಂಶ ಹೇಳ್ತಾರೆ, ಈ ನೀರಿನ ಬಗ್ಗೆ ಯಾಕೆ ಹೇಳಿದ್ದು ಅಂದ್ರೆ ನೀರಿನಲ್ಲಿರೋ ಸ್ನೇಹ ಅಂತ ಒಂದ್ ಬಂತು. ಅದಕ್ಕೆ ಒಂದು ದೃಷ್ಟಾಂತ ಕೊಡ್ತಾರೆ ಇಲ್ಲಿ, ವಾಕ್ಯಾರ್ಥ ಮುಕ್ತಾವಧಿ ಅಂತ ಒಂದು ವ್ಯಾಖ್ಯಾನ. ಅದೇ ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಅಂಬುಹಿ ಸ್ನೇಹ ಶಬ್ದಿತ ಚಿಕ್ಕಣೋ ಚಿಕ್ಕಣತೋಪೇತಂ ಸ್ವಸಂಬಂಧಿ ಲಗ್ನಂ ಭವತಿ ಅಂತ. ಆ ನೀರಿನಲ್ಲಿ ಏನೋ ಒಂದು ಸ್ನೇಹ ಅಂತ ಕರಿತೀವಿ. ಆ ಸ್ನೇಹ ಸ್ನೇಹ ಅಂದ್ರೆ ಚಿಕ್ಕಣ ಅಂದ್ರೆ ಏನೋ ಜಿಡ್ಡು ಒಂದ್ ರೀತಿ. ಅದನ್ನ ಹಾಕಿದಾಗ ಆ ಮಣ್ಣು ಮುದ್ದೆ ಆಗ್ಬೇಕು, ಆ ಮುದ್ದೆ ಆಗ್ಲಿಕ್ಕೆ ಬೇಕಾದ ಏನೋ ಒಂದು ಗುಣ ಅದನ್ನೇ ಸ್ನೇಹ ಅಂತ ಕರೆಯೋದು. ಆ ಸ್ನೇಹ ಅನ್ನೋದು ಅದರಲ್ಲಿ ಇದೆ, ಯಾವುದು ನೀರಿನಲ್ಲಿ.
ಈ ರೀತಿ ಆ ಜ್ಞಾನಕ್ಕೂ ಕೂಡ ಸ್ನೇಹದ ಸಂಪರ್ಕ ಬಂದಾಗ ಅದು ತನ್ನ ವಿಷಯ ಯಾವುದಿದೆ. ಈಗ ಉದಾಹರಣೆಗೆ ಭಗವಂತನ ಬಗ್ಗೆ ಜ್ಞಾನ ಇದೆ ನಮಗೆ, ಭಗವಂತ ದೊಡ್ಡವನು ಶ್ರೇಷ್ಠ ಸರ್ವೋತ್ತಮ ಅಂತ ಎಲ್ಲ ಜ್ಞಾನ ಇದೆ. ಆ ಜ್ಞಾನ ಇದ್ದ ಜ್ಞಾನ ದೃಢವಾಗಬೇಕು ಅಂತಂದ್ರೆ ಅದು ಏನೋ ಒಂದು ಜೊತೆಗೆ ಸೇರ್ಬೇಕು. ಅದು ಯಾವುದು ಅಂತಂದ್ರೆ ಇದೇ ಸ್ನೇಹ. ಆ ಸ್ನೇಹ ಜೊತೆಗೆ ಸೇರಿದಾಗ, ಆದರ ಸ್ನೇಹ ಬಂದಾಗ ಆ ಜ್ಞಾನ ಇನ್ನೂ ಅದು ದೃಢವಾಗಿ ಆ ಭಗವಂತರಲ್ಲಿ ನಿಲ್ಲತ್ತೆ ಅಂತ. ಅದಕ್ಕೆ ಒಂದು ದೃಷ್ಟಾಂತ ಕೊಡ್ತಾರೆ, ಅನ್ಯಥಾ ಶುಷ್ಕ ಕುಟ್ಯೆ ಪತಿತ ಶರವತ್ ಅಲಕ್ನಂ ಭವೇತ್ ಅಂತ. ಒಂದು ಗೋಡೆ ಇದೆ, ಹಸಿಯಾದ ಗೋಡೆ. ಗೋಡೆ ಹಸಿಯಾಗಿದ್ರೆ ಒಬ್ಬ ಬಾಣ ಬಿಟ್ಟ ಅದು ಚೆನ್ನಾಗಿ ಹೋಗಿ ನಾಟತ್ತೆ, ಅಲ್ಲಿ ಸರಿಯಾಗಿ ಗಟ್ಟಿಯಾಗಿ ಅಲ್ಲಿ ಕೂತ್ಕೊಳತ್ತೆ. ಅದೇ ಅದು ಒಣಗಿದ್ದಾದ್ರೆ, ಹಸಿ ಅಲ್ಲದೆ ಇದ್ದಾದ್ರೆ ಆ ರೀತಿ ಅದು ನಾಟೋದಿಲ್ಲ ಅಂತ. ಹಾಗಾದ್ರೆ ಹಸಿ ಅಂದ್ರೆ ಆ ಸ್ನೇಹ, ಆ ಗುಣ ಇದೆ ಅದರ ಜೊತೆಗೆ ಇದ್ರೆ ಅವಾಗ ಚೆನ್ನಾಗಿ ಅದಕ್ಕೆ ಹೋಗಿ ಲಗ್ನ ಆಗತ್ತೆ, ಅಂದ್ರೆ ಚೆನ್ನಾಗಿ ಅದರ ಸಂಬಂಧವನ್ನ ಪಡೆದು ಅಲ್ಲೇ ನಡಬಹುದು ಅಂತ. ಈ ಅಂಶವನ್ನ ತಿಳಿಸಲಿಕ್ಕೋಸ್ಕರ ಈ ರೀತಿ ಅಂಬು ಅಂಬು ಅಂತ ನೀರಿನ ಈ ಒಂದು ಶಬ್ದವನ್ನ ಹಾಕಿ ಇಲ್ಲಿ ವೇದವ್ಯಾಸರು ಸೂಚನೆ ಮಾಡಿದ್ದಾರೆ ಅಂತ. ಈ ರೀತಿ ಓಂ ಅಂಬುವತ್ತು ಅಗ್ರಹಣಾತ್ನ ತಥಾತ್ವಂ ಅಂತ ಇಷ್ಟು ಸೂತ್ರದ ವಿವರಣೆ ಆಯ್ತು. ಇಲ್ಲಿ ಸಿದ್ಧಾಂತ ಯುಕ್ತಿ ಅಂದ್ರೆ ಪ್ರಶ್ನೆ ಮಾಡಿದಾಗ ಅದಕ್ಕೆ ಏನು ಕಾರಣ ಕೊಟ್ರು ಆಚಾರ್ಯರು ಅಂತ. ಸತೋಭವ ಅಂತ ಒಂದು ಪ್ರಶ್ನೆ ಮಾಡಿದ್ರು, ಅಂದ್ರೆ ಇದ್ದ ನಮ್ಮ ಜ್ಞಾನಾನಂದಾದಿಗಳೆಲ್ಲ ನಮ್ಮಲ್ಲೇ ಇದೆ, ಇದ್ದ ಮೇಲೆ ಅದು ತಾನಾಗೆ ಒಂದು ದಿವಸ ಅಭಿವ್ಯಕ್ತಿ ಆಗತ್ತೆ ಅಂತ. ಇಷ್ಟು ಪ್ರಶ್ನೆ ಮಾಡಿದ್ದಕ್ಕೆ ಏನು ಉತ್ತರ ಕೊಟ್ರು ಅಂದ್ರೆ ಭವಃ ಅಂತ ಉತ್ತರ ಕೊಟ್ರು. ಭವ ಅನ್ನೋ ಶಬ್ದಕ್ಕೆ ಸಂಸಾರ ಅಂತ ಅರ್ಥ ಇದೆ. ಅಂದ್ರೆ ಈ ನಿತ್ಯವಾದ ಯಾವಾಗಲೂ ನಮ್ಮ ಜೊತೆಗೆ ಜ್ಞಾನ ಆನಂದಾದಿಗಳು ಇದೆ ಅಂತಾದ್ರೆ ಆವಾಗ ನಮಗೆ ಒಂದು ದಿವಸ ಪೂರ್ಣ ಅನುಭವ ಬಂದು ನಮಗೆ ಮೋಕ್ಷವೂ ಸಿಗತ್ತೆ ಅಂತಾದ್ರೆ ಅನಾದಿ ಕಾಲದಿಂದ ಈ ಸಂಸಾರಾವಸ್ಥೆಯಲ್ಲಿ ನಾವು ಯಾಕಿದ್ದೀವಿ ಅಂತ. ಹಾಗಾದ್ರೆ ಅನಾದಿ ಕಾಲದಿಂದ ನಾವು ಈ ಸಂಸಾರಾವಸ್ಥೆಯಲ್ಲಿ ಇದ್ದೀವಿ ಅಂತಾದ್ರೆ ಏನರ್ಥ? ಸರಿಯಾಗಿ ಅದಕ್ಕೆ ಉದ್ಬೋಧಕವಾದದ್ದು, ಪೂರ್ಣ ಸುಖದ ಅನುಭವ ಬರಲಿಕ್ಕೆ ನಮಗೆ ಕಾರಣವಾದದ್ದು ಇನ್ನೂ ಕೂಡ ನಮಗೆ ದೊರಕಿಲ್ಲ ಅಂತ ಅರ್ಥ ಅಂತ. ಈ ಅಂಶವನ್ನ ತಿಳ್ಕೊಳ್ಬೇಕು ಅಂತ ಈ ರೀತಿ ಇಲ್ಲಿ ಬರೆದಿದ್ದಾರೆ. ಗುರುವರ್ಥ ದೀಪಿಕಾದಲ್ಲಿದೆ ಆ ವಾಕ್ಯ. ಹೀಗಿದೆ, ಅನಾದಿತಃ ಸಂಸಾರಸ್ಯ ಅನಿವೃತ್ತತ್ವೇನ ಭಾವ ಸದ್ಭಾವ. ಸಂಸಾರ ಇರೋದೇ ಅದಕ್ಕೆ ಸಾಕ್ಷಿ, ನಮ್ಗೆ ಭಕ್ತಿ ಬೇಕು. ನಮ್ಮಲ್ಲಿ ಜ್ಞಾನ ಆನಂದಾದಿಗಳು ನಮ್ಮ ಜೊತೆಗೆ ಇದ್ರೂ ಕೂಡ ಅದು ಸರಿಯಾಗಿ ಅಭಿವ್ಯಕ್ತಿ ಆಗಬೇಕು ಅಂತಾದ್ರೆ ಅದಕ್ಕೆ ಭಕ್ತಿ ಬೇಕು. ಅದಕ್ಕೆ ಸೂಚಕ ಯಾವುದು ಅಂದ್ರೆ ನಾವಿಲ್ಲಿವರೆಗೂ ಸಂಸಾರವನ್ನ ಅನುಭವಿಸ್ತಾ ಇರೋದೇ ಅದೇ ಪರಮ ಪ್ರಮಾಣ ಅಂತ ಹೇಳಿ ಇಲ್ಲಿ ಪ್ರಮಾಣ ಸಂಸಾರವೇ ಅಂತ ಅದು ರೋಚಕವಾಗಿ ಉತ್ತರ ಕೊಟ್ಟಿದೆ. ಇಷ್ಟಾದ ಮೇಲೆ ಇಲ್ಲಿ ಗುರುವರ್ಥ ದೀಪಿಕಾದಲ್ಲಿ ಇನ್ನೊಂದು ಕಡೆ ಈ ತತ್ವಪ್ರಕಾಶಿಕ ಗುರುವರ್ಥ ದೀಪಿಕ ಆ ಭಾಗಕ್ಕೆ ಬಂದಾಗ ಅಲ್ಲಿನ ಗುರುವರ್ಥ ದೀಪಿಕಾದಲ್ಲಿ ಹೇಳಿದ ವಿಷಯ ಅಲ್ಲಿ ಹೇಳ್ತಾರೆ, ಅಲ್ಪಾಕ್ಷರತ್ವ ಲಾಭಾಯ. ಯಾವತ್ತು ಈ ಸೂತ್ರವನ್ನ ರಚನೆ ಮಾಡ್ಬೇಕು ಒಂದು ಕ್ರಮ ನಮಗೆ ತಿಳಿದಿರುತ್ತೆ. ಸಾಮಾನ್ಯವಾಗಿ ಸೂತ್ರ ಅಂದ್ರೆ ಬಹಳ ಚಿಕ್ಕದಾಗಿ ಬರೆದಿರ್ತಾರೆ, ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾವು, ತುಂಬಾ ಚಿಕ್ಕದು ವೇದವ್ಯಾಸರು ಬರೆಯೋದು. ಅದಕ್ಕೆ ಸ್ವಲ್ಪ ವಿಸ್ತಾರ ಅಂತದೆ ಅದು ಆಚಾರ್ಯರ ಭಾಷ್ಯವಾಕ್ಯ. ಅದು ತುಂಬಾ ವಿಸ್ತಾರ ಏನಿರಲ್ಲ, ಅದು ಬಹಳ ಗಂಭೀರನೇ. ಸ್ವಲ್ಪ ಎಲ್ಲಿ ವಿವರಣೆ ಬೇಕೋ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟಕ್ಕೆ ಮಾತ್ರ. ಅದಾದ್ಮೇಲೆ ಆ ಭಾಷ್ಯಕ್ಕೂ ವಿವರಣೆ ಮಾಡ್ಲಿಕ್ಕೆ ಜಯತೀರ್ಥರು ತತ್ವಪ್ರಕಾಶಿಕ, ಇನ್ನು ಈ ಕಡೆ ಸುಧಾ, ಹೀಗೆ ವಿವರಣೆ ಮುಂದೆ ಹೋಗ್ತಾ ಹೋಗುತ್ತೆ, ತುಂಬಾ ಜಾಸ್ತಿ ವಾಕ್ಯಗಳು ಬರ್ತಾ ಹೋಗುತ್ತೆ. ಹಾಗಾದ್ರೆ ಈ ಸೂತ್ರ ಅಂತ ಯಾರಾದ್ರೂ ರಚನೆ ಮಾಡ್ತಾರೆ ಅಂದ್ರೆ ಆ ಸೂತ್ರದಲ್ಲಿರಬೇಕಾದ ಗುಣ ಅದು ಅಲ್ಪಾಕ್ಷರತ್ವ, ಬಹಳ ಕಡಿಮೆ ಅಕ್ಷರ ಇರಬೇಕು. ನಾವು ಅನ್ಕೊಳ್ಳೋ ಅರ್ಥ ಏನಿದೆ, ಯಾವುದನ್ನ ನಾವು ಹೇಳಬೇಕು ಅಂತ ನಮ್ಮ ಇಚ್ಛೆ ಇದೆ ಮನಸ್ಸಲ್ಲಿ ಏನಿದೆ ನಮಗೆ, ಆ ಅರ್ಥವನ್ನ ಹೇಳಲಿಕ್ಕೆ ಎಷ್ಟು ಸಾಧ್ಯ ಕಡಿಮೆ ಶಬ್ದ ಇದೆಯೋ ಅಷ್ಟಲ್ಲಿ ಹೇಳ್ಬೇಕು. ತುಂಬಾ ವಿಸ್ತಾರವಾದ ಶಬ್ದ ಹೇಳಿ ಹಾಕಿದ್ರೆ ಅದು ಸೂತ್ರ ಅನಿಸ್ಕೊಡಲ್ಲ. ಅಂತೂ ನಾವು ಹೇಳೋ ವಿಷಯವನ್ನ ಎಷ್ಟು ಚಿಕ್ಕ ಅಕ್ಷರಗಳಿಂದ ಹೇಳಬಹುದೋ ಅಷ್ಟರಿಂದ ಹೇಳ್ಬೇಕು. ಪ್ರಕೃತ ಇಲ್ಲಿ ಅಂಬುವತ್ ಅಗ್ರಹಣಾತು ಅಂತ ತುಂಬಾ ಸುತ್ತಿ ಬಳಸಿ ಹೇಳಿದ್ ಒಂದು, ಇನ್ನೊಂದು ಶಬ್ದ ಅಕ್ಷರಗಳು ಜಾಸ್ತಿ ಆಗ್ಬಿಡುತ್ತೆ ಬೇಕಾಗಿಲ್ಲ, ಸುಮ್ನೆ ಭಕ್ತಿಯ ಭಾವ, ಭಕ್ತಿ ಇಲ್ಲ ಅಂತ, ಭಕ್ತಿ ಬೇಡ ಯಾಕೆಂದ್ರೆ ಯಾವಾಗಲೂ ನಮ್ಮ ಜೊತೆ ಜ್ಞಾನಾನಂದಾದಿಗಳಿದೆ ಅಂತ ಪೂರ್ವಪಕ್ಷ ಮಾಡಿ ಆಮೇಲೆ ಭಕ್ತಿ ಇದೆ ಅಂತ ಹೇಳ್ಬಿಡಿ. ಭಕ್ತ್ಯ ಭಾವ ಅಂತ ಇದೇ ಪದ ಹಾಕೋದಿತ್ತಲ್ಲ ಅಂತ ಅದೊಂದು ಅಂಶವನ್ನೇ ಹೇಳಿ ಮುಂದೆ ಹೇಳ್ತಾರೆ. ಇಲ್ಲ, ಭಕ್ತೇ ಸ್ವರೂಪ ನಿರೂಪಣಾರ್ಥ, ಭಕ್ತಿ ಅಂದ್ರೆ ಎಂಥದ್ದು ಅಂತ ನಮ್ಗೆ ತಿಳಿಸ್ಬೇಕಾಗಿದೆ. ಈಗ ಮಧ್ವಾಚಾರ್ಯರು ಕೂಡ ಏನ್ ಬರೆದ್ರು, ಮಹಾತ್ಮ್ಯ ಜ್ಞಾನ ಪೂರ್ವಕ ಸುದೃಢ ಸ್ನೇಹ ಭಕ್ತಿ ಅಂತ ಬರೆದ್ರು. ಇದಕ್ ಮೂಲ ಏನು? ಅವ್ರ ಆಚಾರ ವಿವರಣೆ ಮಾಡಿದ್ ಸರಿ, ಅದು ಭವಿಷ್ಯತ್ ಪರ್ವದಲ್ಲಿ ಬರೋ ಮಾತು ಸರಿ, ಇದು ಸೂತ್ರಕಾರ ಎಲ್ಲಾರು ಸೂಚನೆ ಮಾಡಿದಾರ ಅಂತ ಕೇಳಿದ್ರೆ ಇದೇ ಸೂತ್ರದಿಂದ ಸೂಚನೆ ಮಾಡಿದ್ದಾರೆ ಅಂತ ಅದನ್ನ ತೆಗಿಬೇಕಾಗಿದೆ. ಮೂಲದಲ್ಲಿ ಸೂತ್ರಕಾರರೇ ಅಂಬುವತ್ ಅಗ್ರಹಣ ಅಂದ್ರೆ ನೀರಿನಲ್ಲಿ ಒಂದು ಗುಣ ಇದೆ, ಅದರಂತೆ ಜ್ಞಾನದಲ್ಲೂ ಕೂಡ ಆ ರೀತಿ ಗುಣ ಸೇರಿದಾಗ ಅದು ಭಕ್ತಿ ಆಗತ್ತೆ. ಈ ಅಂಶ ಅದು ಸೂತ್ರಕಾರರಲ್ಲಿ ಸೂಚನೆ ಮಾಡಿದ್ದಾರೆ. ಆ ಸೂತ್ರದಲ್ಲಿ ಹೇಳಿದ ಸೂಕ್ಷ್ಮ ವಿಷಯ ಅದನ್ನ ಆಚಾರ್ಯರು ತಮ್ಮ ಗ್ರಂಥದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದನ್ನ ತಿಳಿಸ್ಬೇಕಾಗಿದೆ. ಅದಕ್ಕೋಸ್ಕರ ಇಲ್ಲಿ ಭಕ್ತಿಯ ಸ್ವರೂಪವನ್ನ ತಿಳಿಸಲಿಕ್ಕೋಸ್ಕರ ಇಲ್ಲಿ ಅಂಬುವತ್ ನೀರಿನಂತೆ ಅಂತ ಒಂದು ದೃಷ್ಟಾಂತವನ್ನ ಕೊಟ್ಟಿದ್ದಾರೆ ಅಂತ. ಇಷ್ಟ ಆಯ್ತು.
ಇಷ್ಟ ಆದ್ಮೇಲೆ ಹೇಳ್ತಾರೆ, ಇಷ್ಟು ಅಭಿಪ್ರಾಯವನ್ನ ಸೂತ್ರಕಾರರು ತಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಬರೀತಾರೆ ಅಂತಂದ್ರೆ ಎಂತ ಅದ್ಭುತ ಸೂತ್ರಕಾರರು ಅಂತ ಒಂದು ಶಬ್ದ ಹಾಕ್ತಾರೆ ವೇದವ್ಯಾಸರ ಬಗ್ಗೆ ವಾದಿರಾಜರು. ಅತಃ ಪ್ರೌಢ ಶಿರೋಮಣಿ ಸೂತ್ರಕಾರ ಇತಿ ಜ್ಞೇಯಂ. ಪ್ರೌಢರು ಯಾರ್ಯಾರು ಜ್ಞಾನಿಗಳು ಅಂತ ಅತ್ಯುತ್ತಮ ಜ್ಞಾನಿಗಳಿದ್ದಾರೆ ಅವರೇನೋ ಶಿರೋಮಣಿಯವರು ಅಂತ. ಅಂದ್ರೆ ಹೇಳಬೇಕಾದ ಶಬ್ದಗಳು ಎಷ್ಟು ಕಡಿಮೆ ಶಬ್ದಗಳು, ಅದರಲ್ಲೂ ಕೂಡ ಗಂಭೀರವಾದ ಶಬ್ದಗಳಿದು, ಎಂಥ ಶಬ್ದಗಳು ಅಂತ ಪ್ರೌಢ ಶಿರೋಮಣಿ ಅಂತ. ಅಂದ್ರೆ ಅವರು ಆ ಶಾಸ್ತ್ರ ಸೂತ್ರ ಓದ್ತಾ ಅದರ ಆನಂದವನ್ನು ಅನುಭವಿಸಿ ಹೊಗಳ್ತಾ ಇದ್ದಾರೆ. ದೇವ್ರ ಬಗ್ಗೆ ಹೇಳ್ಬೇಕಾಗಿಲ್ಲ ವೇದವ್ಯಾಸರ ಬಗ್ಗೆ. ಆದ್ರೆ ಆ ಗುಣ ಏನಿದೆ ಅಂಬುವದ ಗ್ರಹಣಾತ್ವ ಅನ್ನೋ ಒಂದು ಅಂಶದಿಂದ ಇಷ್ಟು ಅದ್ಭುತವಾದ ಪ್ರಮೇಯ ಏನು ಸೂಚನೆ ಮಾಡಿದ್ದಾರೆ ಭಕ್ತಿಯ ಬಗ್ಗೆ, ಅದರಿಂದ ನಿಜವಾಗ್ಲೂ ಈ ಸೂತ್ರಗಳು ಪ್ರೌಢ ಶಿರೋಮಣಿ ಅಂತ. ಅಂದ್ರೆ ಅವರು ಭಗವಂತನೇ ಎನ್ನುವ ಅರ್ಥದಲ್ಲಿ ಅಷ್ಟರಾಗಿದೆ ಅಂತ ಹೇಳಿದ್ದಾರೆ. ಇದನ್ನ ಯಾಕೆ ವೇದವ್ಯಾಸರ ಬಗ್ಗೆ ಮತ್ತೆ ಹೇಳ್ತಾರೆ ಜ್ಞಾನ ರಶ್ಮಿ ಅಂತ? ಒಂದು ಕಡೆ ಮಧ್ವಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ಉಲ್ಲೇಖ ಮಾಡ್ತಾರೆ ಜ್ಞಾನ ರಶ್ಮಿ ಜ್ಞಾನ ಸೂರ್ಯ ಅಂತೆಲ್ಲ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂದ್ರೆ ಅವತ್ತು ಹೇಳಿದಂತೆ ವೇದವ್ಯಾಸರನ್ನ ಸಾಮಾನ್ಯ ಒಬ್ಬ ಋಷಿಗಳು ಅಂತ ತಿಳಿಬಾರ್ದು, ಸಾಮಾನ್ಯ ಋಷಿಗಳು ಅಂತ ಕೆಲವರು ಹೇಳ್ತಾರೆ. ಆ ಋಷಿ ಅಲ್ಲ ಅವರು, ಅವರು ದೇವರೇ ಅಂತ ತಿಳ್ಕೊಳ್ಬೇಕು. ಹಾಗಾಗಿ ಮತ್ತೆ ವೇದವ್ಯಾಸರ ಬಗ್ಗೆ ಅಲ್ಲಿ ಹೊಗಳುತ್ತಾ ಒಂದು ಮಾತುಗಳು ಮತ್ತೆ ಬರ್ತಾ ಇರುತ್ತೆ. ಈ ನಿಟ್ಟಿನಲ್ಲಿ ಈ ಅಂಬುವದ ಅಧಿಕರಣದಲ್ಲಿ ಕೊನೆಗೆ ನಮಗೆ ಹೇಳಿದ್ದೇನು, ಭಗವಂತನ ಮಹಿಮೆ ಕೇಳಿ ಭಕ್ತಿ ಬರೋದು ನಿಜ. ಆ ಭಕ್ತಿ ಯಾಕೆ ಬರ್ಬೇಕು? ಅದು ಭಗವಂತನ ಜ್ಞಾನ ಆಗಿ, ಜ್ಞಾನ ಜೊತೆಗೆ ಬಂತು ಅಂದ್ರೆ ಅಪರೋಕ್ಷ ಜ್ಞಾನ ಆಗಿ, ನಂತರ ಪ್ರಸಾದ ಆಗಿ, ಮೋಕ್ಷಕ್ಕಾಗಿ ಭಕ್ತಿ ಬೇಕು. ಮೋಕ್ಷಕ್ಕಾಗಿ ಭಕ್ತಿ ಬೇಡ ಅಂತ ಪ್ರಶ್ನೆ ಮಾಡಿಕೊಂಡು, ಇಲ್ಲ ಮೋಕ್ಷಕ್ಕಾಗಿ ಭಕ್ತಿ ಬೇಕೇ ಬೇಕು. ಯಾಕೆಂದ್ರೆ ಇದ್ದದ್ದು ಹೊರಗೆ ಅಭಿವ್ಯಕ್ತಿ ಆಗ್ಬೇಕು ಅಂದ್ರೆ ಯಾವ್ದಾರೊಂದು ಅದನ್ನ ತೆಗೆಯುವಂತಹ ಸಾಧನ, ಅದು ಯಾವ ಸಾಧನ, ಅದು ಭಕ್ತಿ ಮಾತ್ರ ಆಗ್ಲಿಕ್ಕೆ ಸಾಧ್ಯ ಅಂತ ಇಲ್ಲಿಯವರೆಗೆ ಅಂಬುವದ ಅಧಿಕರಣದಲ್ಲಿ ಇಷ್ಟು ವಿಷಯಗಳನ್ನ ನಿರೂಪಣೆ ಮಾಡಿದ್ದಾರೆ. ಇನ್ನೊಂದು ಅಂಶ, ಈ ಹಿಂದೆ ಒಂದು ಅಧಿಕರಣ ಬಂತು ಉಪಮಾಧಿಕರಣ ಅಂತ. ಈ ಉಪಮಾಧಿಕರಣ ಮತ್ತೆ ಈ ಅಂಬುವದ ಅಧಿಕರಣ ಏನಿದೆ ಇದಕ್ಕೆ ಪರಸ್ಪರ ಸಂಗತಿ ಇಟ್ಕೊಂಡು ಪ್ರಶ್ನೆ ಮಾಡಿದ್ದಾರೆ. ಅಂದ್ರೆ ಯಾವತ್ತು ಒಂದು ವಿಷಯ ಹಿಂದೆ ಆವತ್ತು ಅಸಂಗತವಾಗಿ ಮಾತಾಡಬಾರ್ದು ಅಂತ ಅನೇಕ ಸರಿ ಹೇಳಿರ್ತೀವಿ. ಈ ಮೊದಲೊಂದು ವಿಷಯ ಹೇಳಿರ್ತಾರೆ, ಮುಂದೊಂದು ವಿಷಯ ಹೇಳ್ಬೇಕಾದ್ರೆ ಏನೋ ಒಂದು ಸಂಬಂಧ ಇರ್ಬೇಕು ಅಂತ. ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಅಂತ ಒಂದು ಅಂಶ ಹೇಳಿದ್ದಾರೆ. ಅದು ಮತ್ತೆ ಹೇಳ್ಬೇಕಾದ್ರೆ ಬಂತು, ಅದನ್ನ ಮತ್ತೆ ಜ್ಞಾಪಿಸ್ತಾ ಇದ್ದೇನೆ. ಹಿಂದೆ ಉಪಮಾ ಅಂತಂದ್ರೆ ಸಾದೃಶ್ಯ ಅಂತ ಹೇಳಿದ್ರು. ಭಗವಂತನಿಗೂ ಮತ್ಸ್ಯಾದಿ ಅವತಾರಿಗಳಿಗೂ ಸಾದೃಶ್ಯ ಹೋಲಿಕೆ ಇದೆ, ಅದರಂತೆ ಜೀವರಿಗೂ ಭಗವಂತನಿಗೂ ಹೋಲಿಕೆ ಇದೆ. ಹೋಲಿಕೆ ಇದ್ಮೇಲೆ ಇಬ್ರು ಒಂದೇ ಆಗೋದು ಬೇಡ, ಆದ್ರೆ ಅವನಲ್ಲಿ ಭಕ್ತಿ ಮಾಡ್ಬೇಕಾಗಿಲ್ಲ ಅಂತ ಈಗ ಪೂರ್ವ ಪಕ್ಷಿ. ಹಿಂದೆ ಆಗ್ಬೇಕಾದ್ರೆ ಮತ್ಸ್ಯಾದಿ ಅವತಾರಗಳಂತೆ ನಾವು ಕೂಡ ಭಗವಂತನ ಜೊತೆಗೆ ಐಕ್ಯವನ್ನು ಹೊಂದಿದ್ದೇವೆ, ನಾವು ಅವನು ಒಂದೇ ಅಂತ ಅರ್ಥದಲ್ಲಿ ಪ್ರಶ್ನೆ ಮಾಡಿದ್ದ. ಈಗ ಆ ರೀತಿ ಪ್ರಶ್ನೆ ಮಾಡಿಲ್ಲ ಅವನು. ಹೋಲಿಕೆ ಇದೆ ನಿಜ, ಭಗವಂತನಿಗೆ ಜೀವನಿಗೆ ಹೋಲಿಕೆ ಇದೆ. ಹೋಲಿಕೆ ಇರೋದ್ರಿಂದಲೇ ಒಂದು ದಿವಸ ನಮಗೆ ಹಾಗೆ ಅಭಿವ್ಯಕ್ತಿ ಆಗ್ಲಿ ಆ ಜ್ಞಾನ ಆನಂದ, ಅದಕ್ಕಾಗಿ ಭಗವಂತನಲ್ಲಿ ಭಕ್ತಿ ಬೇಡ ಅಂತ ಮತ್ತೆ ಅದರ ಮೇಲೆ ಪ್ರಶ್ನೆಯನ್ನು ಬೆಳೆಸ್ದ. ಅದರಿಂದ ಸಂಗತಿ ಇದೆ, ಆ ಹೇಳಿದ ವಿಷಯದ ಮೇಲೆ ಪ್ರಶ್ನೆ ಬೆಳೆಸದ ಆ ಪ್ರಶ್ನೆಗೆ ಈ ಅಧಿಕರಣದಲ್ಲಿ ಈ ಮುಖಾಂತರ ಸೂತ್ರಕಾರರು ಉತ್ತರ ಕೊಟ್ಟಿದ್ದಾರೆ ಅಂತ ಇಲ್ಲಿಯವರೆಗೆ ಈ ಅಂಬುವದ ಅಧಿಕರಣ ಮುಕ್ತಾಯ ಆಯ್ತು. ಮುಂದಿನ ಅಧಿಕರಣ ವೃದ್ಧಿ ಹ್ರಾಸಾಧಿಕರಣ ಅಂತ. ಈ ವೃದ್ಧಿ ಹ್ರಾಸಾಧಿಕರಣದಲ್ಲಿ ವೃದ್ಧಿ ಹ್ರಾಸ ನಮಗೆ ಗೊತ್ತಾಯ್ತು, ಆ ಪದ ಕೇಳಿದ್ಕೊಂಡೆ ಯಾವುದೋ ಒಂದರ ಅಭಿವೃದ್ಧಿ, ಇನ್ನೊಂದು ಹ್ರಾಸ ಅಂದ್ರೆ ಕಡಿಮೆ ಹೆಚ್ಚು, ಇದನ್ನು ಹೇಳ್ತಾ ಇದ್ದಾರೆ ಅಂತ. ಇದು ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ, ಅದು ಫಲದ ಬಗ್ಗೆ. ನಾವು ಮೋಕ್ಷಕ್ಕೆ ಹೋಗ್ತೀವಿ, ಆ ಮೋಕ್ಷಕ್ಕೆ ಹೋದಾಗ ಫಲದಲ್ಲಿ ಏನಾದ್ರು ವ್ಯತ್ಯಾಸ ಆಗತ್ತೋ ಇಲ್ವೋ? ಮೋಕ್ಷಕ್ಕೆ ಹೋದ್ಮೇಲೆ ಎಲ್ಲ ಒಂದೇ ರೀತಿ ಆನಂದ ಅಲ್ವಾ, ಅದರಲ್ಲೇನ್ ವ್ಯತ್ಯಾಸ ಇರುತ್ತಾ? ಅಂದ್ರೆ ಇಲ್ಲ, ವೃದ್ಧಿ ಹ್ರಾಸಗಳಿರುತ್ತೆ. ಮೋಕ್ಷ ಕಾಲದಲ್ಲೂ ಆನಂದದ ಅಭಿವೃದ್ಧಿ, ಆನಂದದ ಹ್ರಾಸ ಅಂತ. ಅದ್ ಹೇಗ್ ಸಾಧ್ಯ? ಮೋಕ್ಷಕ್ಕೆ ಹೋದ್ಮೇಲೆ ಆ ಜೀವಿ ಏನು ಪಾಪಕರ್ಮಾಚರಣೆ ಅಂತೂ ಮಾಡಲ್ಲ. ಪಾಪಕರ್ಮಾಚರಣೆ ಮಾಡಲ್ಲ ಅಂದ್ಮೇಲೆ ಅವನಿಗೆ ಆನಂದದ ಹ್ರಾಸ ಕಡಿಮೆ ಆಗೋದು, ಅಥವಾ ಅವನು ಜಾಸ್ತಿ ಸಾಧನೆ ಮಾಡೋದ್ರಿಂದ ಆನಂದ ಹೆಚ್ಚಾಗೋದು, ಅದ್ ಹೇಗ್ ಸಾಧ್ಯ? ಸಮಾನವಾಗಿ ಪರಿಪೂರ್ಣತೆಯನ್ನು ಹೊಂದ್ಮೇಲೆ ತಾನೇ ಮೋಕ್ಷ ಆಗೋದು ಅಂತ ಒಂದಿದೆ. ಆದ್ರೆ ವೃದ್ಧಿ ಹ್ರಾಸ ಅನ್ನೋ ಶಬ್ದವನ್ನ ಮಾತ್ರ ಅಲ್ಲಿ ವೇದವ್ಯಾಸರು ಬಳಸಿದ್ದಾರೆ. ಅದೇನು ಅನ್ನೋ ವಿಷಯವನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ, ಇಂದಿನ ಪಾಠವನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ನಮ್ಮ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲ ಕೃಷ್ಣನಲ್ಲಿ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣೆ. ನಮಸ್ಕಾರ.